ಆರ್ಜೆ ಸುನಿಲ್ ಹಾರ್ಸೋ ಕಾಯಗಳನ್ನ ನೀವು ಫಸ್ಟ್ ಕೇಳಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಹೊಡೆಯದ್ ಮಾತ್ರ ಮರಿಬೇಡಿ. ನಮಸ್ಕಾರ, ಹಾಯ್ ಹಲೋ ಎಲ್ಲಾ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೂಪರ್ ಆಗಿರೋ ಇವತ್ತಿನ ಸುನಿ ಟ್ರ್ಯಾಪ್ ಕಾರ್ಯಕ್ರಮದಲ್ಲಿ ಇವರು ನಮ್ಮ ಮೈಸೂರಿನ ಒಂದು ಹಾಸ್ಪಿಟಲ್ನಲ್ಲಿ ನರ್ಸಾಗಿ ವರ್ಕ್ ಮಾಡ್ತಾರಂತೆ, ಪ್ರೇಮ ಅಂತೇಳಿ. ಇವರಿಗೆ ಟ್ರ್ಯಾಪ್ ಮಾಡಿ ಅಂತ ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಇವ್ರ ಫ್ರೆಂಡು. ಹಾಗೆಯೇ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೇನ್ರಿ, ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡಿ ಅಂತ ಹೇಳ್ತಾ ಬನ್ನಿ. ಈಗ ಪ್ರೇಮ ಅವ್ರಿಗೆ ಕಾಲ್ ಮಾಡುವ. ಹಲೋ ಹಲೋ, ಇದು ಪ್ರೇಮಕ್ಕ ಅವರಾ? ಹಾಂ ಹೌದು. ಅಕ್ಕ ನಾನಿಲ್ಲಿ ಮಧು ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹಾಂ ಹೇಳಿ. ಚೆನ್ನಾಗಿದ್ದೀರಾ? ಮಧುನಾ? ಹಾಂ. ಅಲ್ಲ ಯಾವ ಮಧು ಅಂತ ಗೊತ್ತಾಗಿಲ್ಲ. ಹೇಳ್ತೀನಿ, ಅದಕ್ಕೂ ಮುಂಚೆ ಒಂದು ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಒಂದು ಪ್ರಾಮಿಸ್ ಮಾಡಿ ದಯವಿಟ್ಟು. ಹೆಲ್ಪಾ? ಹಾಂ ಸಹಾಯ. ನೀವು ಯಾರು ಅಂತಲೇ ಗೊತ್ತಾಗಿಲ್ಲ, ಹೆಲ್ಪ್ ಎಲ್ಲ ಕೇಳ್ತೀರ, ಆಯ್ತು ಹೇಳಿ. ಆಮೇಲೆ ನನ್ನ ಕೈಲಿ ಆಗಲ್ಲ ಹಂಗೆ ಅಂತ ಕೈ ತೊಳ್ಕೋಬಾರ್ದು. ಇಲ್ಲ ಇಲ್ಲ ಹೇಳಿ. ಬೇಡ ಬಿಡಿ, ಆಯಿತು. ನನಗೂ ಒಂಥರ ಆಗುತ್ತೆ. ಇಲ್ಲ ನೀವೇನಾರು ಅನ್ಕೊಂಡ್ರೆ ಮತ್ತೆ ಅಂತ ನನ್ನ ಬಗ್ಗೆ. ಇಲ್ಲ ಇಲ್ಲ ಏನು ಹೇಳಲ್ಲ ಹೇಳಿ. ಆಮೇಲೆ ಆಗಲ್ಲ ಅನ್ಬಾರ್ದು. ಇಲ್ಲ ಆದ್ರೆ ಮಾಡ್ತೀನಿ, ಆಗಲ್ಲ ಅಂದ್ರೆ ಏನ್ ಮಾಡಕ್ಕಾಗ್ತದೆ? ಅಲ್ಲಪ್ಪ, ನೀವು ಹಾಸ್ಪಿಟಲ್ ಅಲ್ಲಿ ಇರೋರು, ನರ್ಸು, ನಿಮ್ ಕೈಲಿ ಆಗಲ್ಲ ಅಂದ್ರೆ ಇನ್ಯಾರ ಕೈಲಿ ಆಯ್ತದೆ? ನಿಜ ನೀವು ಯಾರು ಅಂತ ಗೊತ್ತಾಗಿಲ್ಲ, ಬಟ್ ಆದ್ರೆ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ ಹೇಳಿ. ಬಟ್ ನಮ್ಮಿಬ್ಬರಲ್ಲೇ ಈ ವಿಚಾರ ಇರಬೇಕು, ಬೇರೆ ಎಲ್ಲೂ ಈ ವಿಚಾರ ಪಬ್ಲಿಕ್ ಆಗಬಾರ್ದು. ಆಯ್ತಾಯ್ತು ಹೇಳಿ. ಬಟ್ ಇದು ಸೀಕ್ರೆಟ್ ಆಗಿರ್ಬೇಕು, ಈಗ ಹೇಳ್ತಾ ಇದ್ದೀನಿ. ಆಯ್ತು ಹೇಳಿ, ಈ ವಿಷಯ ಗೊತ್ತಾದ್ರೆ ಅದು ಸೀಕ್ರೆಟ್ ಏನು ಅಂತ ನನಗೂ ಗೊತ್ತಾಗುತ್ತಲ್ವಾ? ಆಯ್ತು ಹೇಳಿ. ಈಗ ಸ್ವಲ್ಪ ಏನೋ ಒಂದು ವಿಚಾರದಲ್ಲಿ ಹೆಚ್ಚು ಕಮ್ಮಿ ಆಗೈತೆ. ನಮ್ಮ ಇದು ನಿಮಗೆ ಭಾಷಣ ಬೇಕಾಗಿತ್ತು, ಅದಕ್ಕೆ ಈಗ ಯಾವ ಥರ ಏನು ಅಂತ ಈಗ ಅಲ್ಲಿಗೆ ಕರ್ಕೊಂಬರೋದ ಅಥವಾ ಏನಾದ್ರು ಬೇರೆ ಥರ ಮಾಡ್ಬೋದಾ ಅಂತ. ಮ್ಯಾನೇಜ್ ಆಗಿಲ್ಲ. ಓಹೋ, ಅದೆಲ್ಲ ಇಶ್ಯೂ ಆಗುತ್ತೆ ವಿದರ್ಸ್, ಏನೋ ಅನ್ಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತೆ. ಈಗ ಈಗಿನ ಇದ್ರಲ್ಲೆಲ್ಲ ತುಂಬ ಇದೆಲ್ಲ, ಅದೆಲ್ಲ ಡಾಕ್ಯುಮೆಂಟ್ ಎಲ್ಲ ಬರ್ಕೊಂಡು ಬರ್ಬೇಕು ಅಬಾರ್ಟ್ ಮಾಡ್ಲಿಕ್ಕೆಲ್ಲ. ಈಗ ಮದರ್ ಫಾದರ್ ಅಟೆಂಡರ್ ಅವ್ರು ಯಾರು ಇದಾಗಿರ್ತಾರ ಅವರೆಲ್ಲ ಕನ್ಸೆಂಟ್ ಕೊಟ್ರೆ ಮಾತ್ರ ಮಾಡೋದು. ಅವರಿಗೆ ಫ್ಯಾಮಿಲಿ ಅವರಿಗೆಲ್ಲ ಗೊತ್ತಾಗ್ಬೇಕಾಗುತ್ತೆ ಆಮೇಲೆ. ಅಂದ್ರೆ ಈಗೆಲ್ಲ ಲೀಗಲ್ ಅಲ್ಲಿ ಈಗ ಅದು ಇಶ್ಯೂ ಆಗ್ಬಿಟ್ಟಿದೆ. ಆತರ ಸುಮಾರು ಜನ ಹಾಗೆ ಬಂದು ವಿತೌಟ್ ಕನ್ಸಲ್ಟೆಂಟ್ ಆತರ ಎಲ್ಲ ಮಾಡ್ಕೊಂಡು ಹೋಗಿರುವಾಗ ಈಗ ಯಾರು ಹಾಗೆ ಮಾಡ್ತಾ ಇಲ್ಲ ರೂಲ್ಸ್ ಅಲ್ಲಿ. ಬೇಕಾದ್ರೆ ನಾನು ನಿಮ್ಗೆ ಏನೈತೆ ಅದನ್ನೆಲ್ಲ ನಾನು ಮಾಡ್ಕೊಡ್ತೀನಿ, ನಿಮ್ಗೇನು ತೊಂದರೆ ಆಗದ್ರೆ ನಾನು ನೋಡ್ಕೋತೀನಿ. ನಾನು ನನ್ನ ಜವಾಬ್ದಾರಿ ನಾನು ನಂಬಿ, ಪ್ಲೀಸ್ ನಾನು ನಂಬಿ. ನೀವು ದುಡ್ಡು ಕಾಸಲ್ಲಾಗಲಿ ಬೇರೆ ವಿಚಾರ, ದುಡ್ಡು ಕಾಸಿನ ಬಗ್ಗೆ ಹೇಳ್ತಾ ಇಲ್ಲ. ನೀವು ಇಷ್ಟು ಅಂತೇಳಿ ಚಿಟ್ಕೆ ಹೊಡೆದ್ರೆ ಬರ್ತದೆ ನಿಮ್ಮ ಅಕೌಂಟ್ಗೆ. ಫೋನ್ ಪೇ ಈಗಲೇ ಮಾಡ್ಲಾ? ಫೋನ್ ಪೇ ಮಾಡ್ಲಾ? ಇಲ್ಲ ಇಲ್ಲ, ನೀವು ನನ್ಗೆ ಗೊತ್ತಾಯ್ತು ನೀವು ದುಡ್ಡಿನ ಮಕ್ಕಳು ನೋಡ್ತಾ ಇದ್ದೀರಾ, ನೀವು ಆತರ ಹಿಂದೆ ಮುಂದೆ ನೋಡ್ಬೇಡಿ. ಏನಿಲ್ಲ ಬ್ರದರ್, ನಾನು ಹಾಗೇನು ದುಡ್ಡಿನ ಕಾಸದಲ್ಲಿ ಹೇಳ್ತಾ ಇಲ್ಲ. ನೀವು ಇವಾಗೆಲ್ಲ ಅಬೌಟ್ ಅಂದ್ರೆ ಅಷ್ಟು ಈಸಿ ಅಂತ ಅನ್ಕೊಳ್ಲೇಬೇಡಿ ನೀವು. ಅದ್ ಯಾಕೆ ಏನು ವಿತೌಟ್ ಕನ್ಸಲ್ಟೆಂಟ್ ಯಾರು ತಗೊಳ್ಳೋದಿಲ್ಲ. ನೀವು ಬಂದು ಸಿಗ್ನೇಚರ್ ಹಾಕಿ ಅವ್ರಿಗೆ ಪೇಷಂಟ್ ಗೆ ವಿಲ್ಲಿಂಗ್ ಇದ್ದು ಅವ್ರು ಬಂದು ಎಲ್ಲ ಯಾರು ಕಾರಣ ಎಲ್ಲರು ಬಂದು ಸೈನ್ ಹಾಕ್ಲೇಬೇಕು. ಹಾಗಾನೆ ಮಾಡ್ಕೊಡೋದು, ಸುಮ್ನೆ ಯಾರು ಹಾಸ್ಪಿಟಲ್ ಕರ್ಕೊಂಡು ಮಾಡಲ್ಲ ಬದ. ಬೇಡಿ, ಇಲ್ಲೇ ಬಂದು ಮಾಡ್ಕೊಡ್ತೀರಾ ಮನೆಗೆನೆ? ಇಲ್ಲ ಇಲ್ಲ, ಆ ತರ ಹಾಗಲ್ಲ ಬದ. ಬೇಕಾದ್ರೆ ಅದೇನೈತೆ ನಿಮ್ ನೋಡ್ಕೋತೀನಿ ನಾನು. ನೀವೇ ಅಲ್ಲಿನೇ ಟ್ಯಾಬ್ಲೆಟ್ ಎಲ್ಲ ತಗೊಳ್ಬೋದಲ್ಲ, ತಗೊಳ್ಳಿ. ಟ್ಯಾಬ್ಲೆಟ್ ಅಂತ ಅಂದ್ರೆ ನನ್ಗೆ ಕೊಡ್ಸೋದೇನು ದೊಡ್ಡ ವಿಚಾರ ಅಲ್ಲ. ಅಲ್ಲ ಎಷ್ಟು ಮಂತ್ ಆಗಿದೆ ಅಂತ? ಅದು ಹೊಟ್ಟೆ ಮುಟ್ಟಿದ್ರೆ ಒಂಥರ ನನ್ಗೆ ಒಂಥರ ಉರಿದು ಬೀಳ್ತಾಳ ನಮ್ಮ ಮೇಲೆ. ನೀವು ಹಾಗೆಲ್ಲ ಹೇಳಲಿಕ್ಕೆ ಆಗಲ್ಲ, ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಲ್ವಾ? ಅಯ್ಯೋ ಕೈಗೆ ಸಿಗಲ್ಲ ಅಂದ್ರೆ ಹಿಡ್ಕೊಳಕ್ ಹೋದ್ರೆ ಗುಡುಗುಡು ಅಂತ ಓಡೋಯ್ತಾಳ. ನೀವು ಹಂಗೆಲ್ಲ ಹೇಳಂಗೆ ಅಲ್ಲ, ಎಷ್ಟು ಮಂತ್ ಅಂತ ಅಟ್ಲೀಸ್ಟ್ ಕನ್ಫರ್ಮ್ ಆಗ್ಬೇಕಲ್ವಾ? ಈಗ ನೀವು ಒಂದು ಟೂ ಅಂಡ್ ಹಾಫ್ ತ್ರೀ ಆದ್ರೆ ಅಲ್ಲೇನೆ ಮನೇಲೆ ಬೇಕಿದ್ರೆ ಮೆಡಿಸಿನ್ ಹಾಕೊಂಡು ಎಲ್ಲ ಅಲ್ಲೇ ಇದ್ ಮಾಡ್ಕೊಬೋದು. ತುಂಬಾ ತೀರಾ 5-4 ಎಲ್ಲ ಆಯ್ತು, 5 months 6 months ಹತ್ರ ಆಗಿದ್ರೆ ಖಂಡಿತ ಮಾಡಲ್ಲ. ನೀವು ಹಿಂಗೆ ಸ್ಯಾನಿಟೈಸರ್ ಹಾಕೊಂಡು ಕೈ ತೊಳ್ಕೊಂಬಿಟ್ರ? ಹ್ಞೂ, ನಿಜವಾಗ್ಲೂ ಈಗ ರಿಯಲ್ ಫ್ಯಾಕ್ಟ್ ಅದು. ನಾನು ಇಲ್ಲಿ ಅಂತಲ್ಲ, ಎಲ್ಲ ಕಡೆ ಹಾಸ್ಪಿಟಲ್ ಎಲ್ಲ ಅದೇ ರೂಲ್ಸ್ ಇರೋದು. ಈಗ ನೀವು ನಿಮ್ಮ ಕಡೆ ಅವ್ರೆ ಅಂತಾನೆ ಏನಾದ್ರು ಇದು ಮಾಡಿಸಿ ಸ್ವಲ್ಪ. ಹಂಗಾಗಲ್ಲ ಬ್ರದ, ಅದು ತುಂಬಾ ಕಷ್ಟ ಆಗ್ತದೆ. ಈಗ ನೀವು ಅಟ್ಲೀಸ್ಟ್ ಒಂದು ಸ್ಕ್ಯಾನ್ ಮಾಡ್ತಿದ್ರೆ ನಾನು ಎಷ್ಟು ಇದು ಅಂತ ಹೇಳ್ಬೋದು. ನನ್ನ ಕರ್ಮ ಸ್ಕ್ಯಾನ್ ಮುಟ್ಟಕ್ಕೆ ಬಿಡಲ್ಲ. ನೀವು ಸ್ಕ್ಯಾನ್ ಹೋದ್ರಿ ಇಲ್ಲಿ ಮುಟ್ಟಕ್ಕಾಗಲ್ಲ, ಸ್ಕ್ಯಾನಿಂಗ್ ಇದ್ರಲ್ಲಿ ಕರ್ಕೊಂಡು ಹೋಗಿ ಸುಮ್ನೆ. ಅಟ್ಲೀಸ್ಟ್ ಯು ಎಸ್ ಟಿ ಮಾಡುವಾಗ ಅವ್ರು ಕೇಳ್ತಾರೆ ಮಾಡಿಸಿ ಅಷ್ಟೇ, ಅದೆಲ್ಲ ದೊಡ್ಡ ಇಶ್ಯೂ ಆಗಲ್ಲ. ಸ್ಕ್ಯಾನಿಂಗ್ ಮಾಡಿಸೋದು
ಯಾರಿಗಾದ್ರೂ ಸ್ಕ್ಯಾನ್ ಮಾಡ್ತಾರೆ, ಒಂದ್ ಸ್ಕ್ಯಾನ್ ಮಾಡಿಸಿ ಎಷ್ಟು ತಿಂಗಳು ಏನು ಅಂತ ಹೇಳಿ ಬೇಕಿದ್ರೆ. ಇಲ್ಲ ಇಲ್ಲ ಇಲ್ಲ, ನನಗೆ ನಿಜವಾಗ್ಲು ಮುಟ್ಟಕ್ಕೆ ಭಯ ನನ್ನ ಅವಳ. ಅಲ್ಲ ನೀವ್ ನಾನ್ ಹೇಳ್ತೀರ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ. ಮಾವು ಒಂದ್ ನಿಮಿಷ ಭಯ ಮುಚ್ಕೊಂಡ್ ಕೇಳಿ, ನಾನ್ ಹೇಳೋದ್ ನಿನ್ಗೆ ಅರ್ಥ ಆಯ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇಲ್ವಾ ನನ್ಗೆ ಮುಟ್ಟಕ್ಕೆ ಭಯ ಅಂತ? ಬೇರೆ ಯಾರು ಬೇಕು? ಹಲೋ, ಏನಿ ಕಟ್ ಮಾಡ್ಬಿಟ್ರೆ? ನಾನು ಹಾಸ್ಪಿಟಲ್ ಅಲ್ಲಿ ಇದೀನಿ, ಡ್ಯೂಟಿಲಿ ಇದೀನಿ, ಡಾಕ್ಟರ್ ಬರ್ತಾ ಇದಾರಲ್ಲ. ಹೌದಾ? ಈ ಕರ್ಕ ಬಂದ್ಬಿಡ್ಲ ನಡ. ಏ ಹಂಗ ಆಗಲ್ಲಪ್ಪ, ನೀವು ಆತರ ಎಲ್ಲ ಆಗಲ್ಲ. ನೀವು ಫಸ್ಟ್ ಸ್ಕ್ಯಾನ್ ಮಾಡಿಸಿ, ನೀವು ಎಷ್ಟೊಂದು ಹೇಳಬೇಕಿದ್ರೆ ನಾನು ಅಲ್ಲೇ ಟ್ರೀಟ್ಮೆಂಟ್ ಹೇಳ್ತೀನಿ, ಬೇಕಿದ್ರೆ ತಗೊಳ್ಳಿ ಅಷ್ಟೇ. ಇಲ್ಲೇ ಟ್ರೀಟ್ಮೆಂಟ್ಗಳು ಏನ್ ಮಾಡ್ತೀರಾ? ಇಲ್ಲೇ ಟ್ರೀಟ್ಮೆಂಟ್ ಅಂದ್ರೆ, ಟ್ರೀಟ್ಮೆಂಟ್ ಅಂದ್ರೆ ಟ್ಯಾಬ್ಲೆಟ್ ಇರುತ್ತೆ, ಟ್ಯಾಬ್ಲೆಟ್ ತಗೊಳ್ಬೇಕದು. ಅದ್ರಲ್ಲಿ ಆಗಿಲ್ಲ ಅಂತಂದ್ರೆ ಮಾತ್ರ ನೀವು ಬೇಕಿದ್ರೆ ಹಾಸ್ಪಿಟಲ್ಗೆ ಬಂದು ಇದು ಮಾಡ್ಕೊಳ್ಳಿ ಅಷ್ಟೇ. ನಾನು ಒಂದ್ಸಲ ಮಾತಾಡ್ತೀನಿ, ಏನಾದ್ರು ಇತ್ತು ಆಯ್ತು ಹಂಗೆ ಹಿಂಗೆ. ಯಾಕಂದ್ರೆ ನೀವು ಈಗ ಬಂದ್ರೂ ಗೈನಕಾಲಜಿಸ್ಟ್ ಯಾರು ಇರಲ್ಲ ಇಷ್ಟೊತ್ತಲ್ಲಿ, ಹೋಗಿರ್ತಾರೆ. ಬಂದ್ರೆ ಸಿಸ್ಟರ್ ಯಾರಾದ್ರೂ ನೋಡ್ತಾರೆ, ಕಂಡೀಷನ್ ಇನ್ಫಾರ್ಮ್ ಮಾಡ್ತಾರೆ. ಕಂಡೀಷನ್ ಮಾಡುವಾಗ ಅವ್ರು ಎಷ್ಟು ಮಂತ್ ಏನು ಯಾವಾಗ ಇದು ಫಸ್ಟ್ ದ ಎಲ್ಲ ಕೇಳ್ತಾರೆ ಅವರು. ಬಟ್ ಯಾರಿಗೂ ವಿಚಾರ ಗೊತ್ತಾಗ್ತದೆ? ಪಬ್ಲಿಕ್ ಏನಿಲ್ಲ ಬ್ರದರ್, ನೀವು ಹಾಸ್ಪಿಟಲ್ ಬರ್ಬೇಕು. ಅದೆಲ್ಲ ಆ ಕಾಮನ್ ಆಗಿ ಬರ್ತಾ ಇರ್ತೇವೆ, ಹೋಗ್ತಾ ಇರ್ತಾರೆ, ಅದನ್ನೆಲ್ಲ ಜನ ಕೇಳ್ಕೊಂಡ್ ಕುತ್ಕೊಳ್ಳಲ್ಲ. ಬಟ್ ಟೀಚರ್ಸ್ ಆದ್ರೂ ಅಟ್ಲೀಸ್ಟ್ ಬೇಕಲ್ವಾ ಡಾಕ್ಟರ್ಗೆ? ಬಟ್ ಕರ್ಕೊಂಬರ್ತೀನಿ, ಅವಳು ಮುಟ್ಟಾಗ ಅವಳು ಪರ್ಚದ್ರೆ ಕಚ್ಚಿದ್ರೆ ನನ್ನನ್ನು ಕೇಳಬಾರ್ದು, ನಾನು ಮನೆ ಅಲ್ಲ ಅದಕ್ಕೆ. ಏ ನೀವು ಅಂತ ಅವ್ರನ್ನೆಲ್ಲ ಕರ್ಕೊಂಡು ಏನ್ ಮಾಡ್ತೀರಾ? ಅಲ್ಲ ನೀವು ಏನಾಗ್ಬೇಕು ಅವ್ರು ನಿಮ್ಗೆ? ಏನಾಗ್ಬೇಕಾದ್ರೆ ನಮ್ಮ ಮನೇಲಿ ಬೆಕ್ಕು ಸಾಕಿದೀವಲ್ಲ, ಬೆಕ್ಕು ಅದು. ಬೆಕ್ಕು? ಹ್ಮ್, ಬೆಕ್ಕು ಕಣ್ರಿ ಅದು. ನೀವು ಯಾರು ಅಂತ ನಿಜ ಗೊತ್ತಿಲ್ಲ ನನಗೆ, ಫೋನ್ ಕಟ್ ಮಾಡಿದ್ರೆ ಸರಿ. ಇವಾಗ ಸರಿ ಕಟ್ ಮಾಡ್ತೀನಿ ಪ್ರೇಮ, ಇದು ಆರ್ ಜೆ ಸುನಿಲ್ ಅಂತ ಮಾತಾಡೋದು. ನಿಮ್ಗೆ ಬಕರ ಮಾಡ್ಬೇಕಂತ ಕಾಲ್ ಮಾಡಿರೋದು ಅಷ್ಟೇ ನಾನು. ಇಲ್ಲ ಬೇರೆ. ಹಾ, ಇದು ಆದ್ಯ ಸುನಿಲ್ ವಾಯ್ಸ್ ಅಂತೆ. ಅಯ್ಯೋ ದೇವ್ರ, ಸುಮ್ನೆ ಅಲ್ಲಿ ಇರಿಟೇಬಲ್ ಮಾಡ್ಕೊಂಡು ನನಗೆ ಕೋಪ ಬರ್ಸ್ಬೇಡಿ ಈಗ. ಅಯ್ಯೋ ದೇವ್ರ, ರೀ ಇದು ಸುನಿಲ್ ಮಾತಾಡೋದು. ಸುನಿಲ್ ವಾಯ್ಸ್ ಅಂತ ನಾನು ಕೇಳಿಲ್ವ ಸುಮ್ನೆ ಇರಿ. ನಿಮ್ ಹಾಸ್ಪಿಟ್ಲ ಮೇಲೆ ಆಣೆಗ್ಲು ಇದು ಆದ್ರೆ ಸುನಿಲ್. ನಮ್ಮ ಹಾಸ್ಪಿಟ್ಲ್ ಉಂಟ್ಕೊಂಡ್ಬಿಟ್ಟು ಕೇಳಕ್ಕೆ. ಅಯ್ಯೋ ದೇವ್ರ, ನೋಡಿ ನಾನೇ ಆರ್ಜೆ ಸುನಿಲ್ ಅಂತಂದ್ರು ನಂಬಲ್ಲ. ಏನ್ ಮಾಡೋದಪ್ಪ, ಇದು ನಮ್ಮ ಪ್ರಾಬ್ಲಮ್, ನಮ್ಮ ವಾಯ್ಸ್ ಪ್ರಾಬ್ಲಮ್ ಒಂದು ಗೊತ್ತಿಲ್ಲ. ಸದ್ಯಕ್ಕೆ ಈ ಒಂದು ಟ್ರ್ಯಾಪ್ನ ನಾನಲ್ಲಿ ಮುಗಿಸ್ತಾ ಮುಂದಿನ ಸೂಪರ್ ಆಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹೋಗ್ಕೊಳ್ತೀನಿ. ಹಾಗೆ ಭಾಳಷ್ಟು ಜನ ನನಗೆ ನಂಬರ್ಗಳನ್ನ ಕಳಿಸ್ತಿರ್ತೀರಾ, ಅವ್ರಿಗೆ ಟ್ರ್ಯಾಪ್ ಮಾಡಬೇಕು, ಇವ್ರಿಗೆ ಟ್ರ್ಯಾಪ್ ಮಾಡಬೇಕಂತ. ನಾನು ಟ್ರ್ಯಾಪ್ ಮಾಡಿದ್ಮೇಲೆ ದಯವಿಟ್ಟು ಅದನ್ನ ತೆಗೆದು ಬಿಡಿ ಸುನಿಲ್, ಹಂಗೆ ಹಿಂಗೆ ಅಂತ ಕತೆ ಹೊಡಿತಿರ್ತಾರೆ. ಸೊ ದಯವಿಟ್ಟು ನೀವು ನನಗೆ ನಂಬರ್ ಕಳಿಸೋಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಿ ನನಗೆ ನೀವು ವಾಟ್ಸಪ್ ಮೆಸೇಜ್ನ ಯಾರಿಗಾರು ಟ್ರ್ಯಾಪ್ ಮಾಡಬೇಕು ಅಂದರೆ ಕಳಿಸಿ ಅಂತ ಹೇಳ್ತಾ ಮುಂದಿನ ಸೂಪರ್ ಆಗಿರೋ ಟ್ರ್ಯಾಪಲ್ಲಿ ನಿಮ್ಮ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗಿಸ್ತಾ ಇರಿ. ಇದು ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಬಾಯ. Suni Trap, Suni Trap.